ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದ ರಿಲಯನ್ಸ್ ಮಾರ್ಟ್ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಯ 1996 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು ಸ್ನೇಹ ಸಮ್ಮಿಲನ ಬಳಗ ಎಂದು ರಚಿಸಿಕೊಂಡು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನಮೆಚ್ಚುಗೆಯನ್ನು ಗಳಿಸಿದ್ದು, ಇಂದು ಕೂಡ ಸ್ನೇಹ ಸಮ್ಮಿಲನ ಬಳಗದ ವತಿಯಿಂದ ಉಚಿತ ರಕ್ತದಾನ ಶಿಬಿರ ಮತ್ತು ನಟ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಾಗೂ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ದೈವಾಧೀನರಾದ ದೊಡ್ಡ ವೀರೇಗೌಡರು ಮತ್ತು ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟ ಸ್ನೇಹಿತರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ, ಸ್ನೇಹ ಸಮ್ಮಿಲನ ಬಳಗದ ಜಗದೀಶ್ ಆಚಾರಿ, ಎಬ್ಗೋಡಿ ವಿಶ್ವನಾಥ್, ಶೇಖರ್, ತ್ಯಾಗರಾಜು, ಸುರೇಶಯ್ಯ, ವಿಶ್ವನಾಥ, ಮದನ್, ಸುಧಾಕರ್ ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಆತ್ಮೀಯರೇ, 1996 ಬ್ಯಾಚಿನ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂಥ ಶ್ರೀಯುತ ದೊಡ್ಡವೀರಪ್ಪ ಮತ್ತು ಅವರ ಸ್ನೇಹಿತರು ಅಕಾಲಿಕ ಎರಡನೇ ಒಂದು ಕೋವಿಡ್ ಅಲೆಯಲ್ಲಿ ದುರ್ಮರಣ ಹೊಂದಿರ್ತಾರೆ. ಅವರ ಒಂದು ಜ್ಞಾಪಕಾರ್ಥಕವಾಗಿ ಇವತ್ತು ಈ ಒಂದು ಚಂದಾಪುರದ ಸುತ್ತಮುತ್ತಲು ಗ್ರಾಮದ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿಬಿಟ್ಟು ಇವತ್ತು ರಕ್ತದಾನ ಶಿಬಿರ ಮತ್ತು ನೇತ್ರ ದಾನ ಶಿಬಿರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಈ ಒಂದು ಕಾರ್ಯ ಬಹಳ ಒಂದು ಶ್ಲಾಘನೀಯ. ಅವರ ಒಂದು ಜ್ಞಾಪಕಾರ್ಥ ಈ ಎಲ್ಲ ಒಂದು ಏನು 1996 ಬ್ಯಾಚಿನ ನಮ್ಮ ಹಿರಿಯ ಸ್ನೇಹ ಸಮ್ಮಿಳನ ವಿದ್ಯಾರ್ಥಿಗಳು ಎಲ್ಲ ಸೇರಿ ಇವತ್ತು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಒಂದು ರೀತಿಯ ಹೆಮ್ಮೆಯ ಒಂದು ವಿಷಯ. ಅವರ ಒಂದು ಸ್ಮರಣೆಗೋಸ್ಕರ ಈ ಒಂದು ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ಅವರು ನಡೀತಾ ಇರಲಿ ಅಂತೇಳಿಬಿಟ್ಟು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳಿಗೆ ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ಅನಂತ
ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ 96ನೇ ಇಸ್ವಿಯಲ್ಲಿ SSLC ಮುಗಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ 1996 ಸ್ನೇಹ ಸಮ್ಮೇಳನ ಅಂತ ಏನು ಮಾಡ್ಕೊಂಡಿದ್ದೀವಿ ಆ ಬಳಗದ ವತಿಯಿಂದ ಇವತ್ತಿನ ದಿನ ರಕ್ತದಾನ ಶಿಬಿರ, ನೇತ್ರದಾನ ನೋಂದಣಿ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೆವು. ಏನಕ್ಕೆ ಮಾಡಿದ್ದೀವಿ ಇದನ್ನು ಅಂತ ಹೇಳಿದ್ರೆ, ನಮ್ಮ ಈ ಜೊತೆಯಲ್ಲಿ ಓದಿರ್ತಕ್ಕಂಥ ಕೆಲವು ನಮ್ಮ ಸ್ನೇಹಿತರು ನಮ್ಮ ಕರೋನಾ ಟೈಮಲ್ಲಿ ಲಾಸ್ಟ್ 2 ವರ್ಷದಿಂದ ಏನು ಕರೋನಾ ಬಂದಿತ್ತು ಅದರಲ್ಲಿ ಒಂದು 4-5 ಜನ ತೀರೋಗಿದ್ದಾರೆ. ಅವರನ್ನು ನೆನಪಿನಾರ್ಥವಾಗಿ ಅವರಿಗೆ ನೆನಪಿಗೋಸ್ಕರ ಆಮೇಲೆ ನಮ್ಮ ಉಪಾಧ್ಯಾಯರಾಗಿರ್ತಕ್ಕಂಥ DV ಸರ್, ದೊಡ್ಡ ವೀರಯ್ಯ ಸರ್ ಅವರು ಸುಮಾರು 40 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮಾಡಿ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ಅವರು ನಮ್ಮನ್ನು ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ, ಎಲ್ಲ ದುಃಖ ತಪ್ತರಿಗೆ ಒಂದು ಭಗವಂತ ಆ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಏನು ನಮ್ಮ ಕರ್ನಾಟಕದ ಹೆಮ್ಮೆಯ ನಟ, ಮೇರು ನಟ ಆದಂತಹ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಕಳೆದ ತಿಂಗಳು 29ನೇ ತಾರೀಕು ಅಗಲಿದ್ದಾರೆ. ಅವರ ಸೇವೆ ಮತ್ತು ಸಾಮಾಜಿಕ ಕಳಕಳಿಯ ಒಂದು ಭಾವನೆ ಏನಿದೆ ಅದು ನಮ್ಮಲ್ಲಿ ಎಲ್ಲ ಮೂಡಬೇಕು, ಎಲ್ಲರಿಗೂ ಮೂಡಬೇಕು. ಅದೇ ರೀತಿಯಾದ ಸಮಾಜ ಸೇವೆಯನ್ನು ಎಡಗೈಲಿ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಅವರು ಎಲ್ಲ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ಅದು ಅವರು ತೀರೋದ ಮೇಲೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಅವರ ಒಂದು ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಅವ್ರು ಮಾಡಿರೋತಕ್ಕಂಥ ಒಂದು ಕೆಲಸಗಳನ್ನು ನಾವು ಮುಂದೆ ಇಟ್ಕೊಂಡು ಮುಂದಿನ ಪೀಳಿಗೆಯವರು ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸಲಿ, ಈ ಥರ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂತಹ ನಮ್ಮ ಶಾಲೆಯ ಉಪಾಧ್ಯಾಯರುಗಳು ಮತ್ತು ನಮ್ಮ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು, ಜೊತೆಗೆ ನಮಗೆ ಈ ಸ್ಥಳಾವಕಾಶ ಮಾಡಿಕೊಟ್ಟಂತಹ ರಿಲಯನ್ಸ್ ಮಾರ್ಟ್ನ ಶ್ರೀನಿವಾಸ್ ಅವರು ಮತ್ತು ಎಲ್ಲ ನಮ್ಮ 96 ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ 96ನೇ ಇಸ್ವಿಯಲ್ಲಿ ಓದಿರ್ತಕ್ಕಂಥ ಎಲ್ಲ ಗೆಳೆಯರು ಸೇರಿ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಿ. ಅದೇ ಪ್ರಯುಕ್ತವಾಗಿ ನಮ್ಮ ಸಾರಾದಂಥ DV ಸರ್ ಅವರು ಇದೇ ರೀಸೆಂಟಾಗಿ ತೀರ್ಕೊಂಡಿದ್ದರು. ಅವ್ರ ಜ್ಞಾಪಕಾರ್ಥವಾಗಿ ಹಾಗೂ ಮತ್ತು ನಮ್ಮ ಸ್ನೇಹಿತರು ಕೋವಿಡ್ ಅಲೆಯಿಂದ ಬಲಿಯಾಗಿದ್ದರು ಅವರ ಜ್ಞಾಪಕಾರ್ಥವಾಗಿ ಹಾಗೂ ನಮ್ಮ ಕರ್ನಾಟಕದ ಹೊರನಟ ಆದಂಥ ಪುನೀತ್ ರಾಜ್ಕುಮಾರ್ ಅವ್ರ ಜ್ಞಾಪಕಾರ್ಥವಾಗಿ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ ಹಮ್ಮಿಕೊಂಡಿದ್ದೀರಿ. ಇದನ್ನು ಎಲ್ಲ ಸದುಪಯೋಗ ಬಳಸ್ಕೊಂಡು ಅವರು ಇದನ್ನು ಯುಟಿಲೈಸ್ ಮಾಡ್ಕೋಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತೀವಿ. ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಶಾಲೆ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ 1995 ಮತ್ತು 96ನೇ ಸಾಲಿನ ವಿದ್ಯಾರ್ಥಿಗಳು ಒಂದು ಸ್ನೇಹ ಸಮ್ಮೇಳನ, ಒಂದು ಬಳಗವನ್ನು ಸ್ಥಾಪನೆ ಮಾಡಿಕೊಂಡು ಆ ಒಂದು ಬಳಗದ ವತಿಯಿಂದ ಎಲ್ಲ ಸಹಪಾಠಿಗಳು ಸಹ ಈ ಒಂದು ಸುಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹದ್ದು ಒಂದು ರೀತಿ ಹೆಮ್ಮೆಯ ವಿಚಾರವಾಗಿದೆ. ಈ ಒಂದು ಸುಸಂದರ್ಭವನ್ನು ಎಲ್ಲರೂ ಸಹ ಬಳಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡಬೇಕು, ನೇತ್ರದಾನ ನೋಂದಣಿಯನ್ನು ಸಹ ಮಾಡ್ಕೋಬೇಕು ಅಂತೇಳಿ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನನ್ನ ಸಹಪಾಠಿಗಳು ಜೊತೆಯಲ್ಲಿ ವ್ಯಾಸಂಗ ಮಾಡಿ COVID-2 ಅಲೆಗೆ ಅಕಾಲಿಕ ಮರಣವನ್ನು ಸಹ ಹೊಂದಿರ್ತಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ಲಿಕ್ಕಾಗಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಕನ್ನಡದ ಮೇರು ನಟ ಆಗಿರ್ತಕ್ಕಂತಹ ಪುನೀತ್ ರಾಜಕುಮಾರ್ ಸಹ ಒಂದು ಹೃದಯಾಘಾತದಿಂದ ನಮ್ಮ ಕನ್ನಡ ನಾಡನ್ನು ಅಗಲಿರ್ತಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡು ಆ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಹಪಾಠಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ.